ನಮಸ್ಕಾರ ಸ್ನೇಹಿತರೆ ಸಿಂಪ್ಲಿ ವಿತ್ ಸೌಮ್ಯ ರೆಸಿಪೀಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಾನು ಸಬ್ಬಸಿಗೆ ಸೊಪ್ಪಲ್ಲಿ ಒಂದು ಡಿಫ್ರೆಂಟಾಗಿ ಯಾವ ಥರ ನಾನು ಪಲ್ಯ ಮಾಡ್ತೀನಿ ಅಂತ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಚಾಗಿ ಹೆಸರುಬೇಳೆ ತೊಗರಿಬೇಳೆ ಈ ಥರ ಸೇರಿಸಿ ಪಲ್ಯ ಮಾಡ್ತಾರೆ ಆಗಿ ಬಟ್ ನಾನಿವತ್ತು ಡಿಫ್ರೆಂಟಾಗಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡತ್ತೀನಿ ಈ ರೆಸಿಪಿನೂ ಒಂದು ಸಾರಿ ಟ್ರೈ ಮಾಡಿ ನೋಡ್ರಿ ಮನೇಲಿ ಎಲ್ಲರೂ ಕೂಡ ಇಷ್ಟಪಡ್ತಾರೋ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ತತಿ ಬರ್ರಿ ಹೆಂಗಾದ್ರೆ ಹೆಂಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಳತ್ತೇನೆ ಅದಾದಮೇಲೆ ನೆಕ್ಸ್ಟ್ ನಾನು ಈ ಲೋಟದಲ್ಲಿ ಒಂದು ಲೋಟ ಹೆಸರು ಕಾಳನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ನಿ ಈಗ ನೋಡಿರಿ ನೀರು ಹೆಸರಿಗೆ ಬಂತು ಈಗ ಹೆಸರು ಕಾಳನ್ನು ನಾನು ಸೇರಿಸ್ಕೊಳಾಕತ್ತೇನೆ ಅದಾದಮೇಲೆ ಜಸ್ಟ್ ಮೂರು ವಿಜಲ್ ಕೂಗಿಸ್ಕೋಬೇಕು ಜಾಸ್ತಿ ಆದ್ರೆ ಹೆಸರು ಕಾಳು ಭಾಳ ಬಿಡ್ತಾವೆ ಹಾಗಾಗಿ ಈ ಥರ ಪಲ್ಯ ಮಾಡಿದ್ರೆ ಎರಡು ರೊಟ್ಟಿ ತಿನ್ನೋರು ಮೂರು ರೊಟ್ಟಿ ತಿಂತಾರೋ ಅಷ್ಟು ಚಲೋ ಆಗ್ತದೆ ಪಲ್ಯ ನಿಮಗೂ ಕೂಡ ಈ ಪಲ್ಯ ಇಷ್ಟ ಆಗ್ತೈತೆ ಅಂತ ಅನ್ಕೋತೇನೆ ನೋಡ್ರಿ ಈಗ ಕುಟ್ಕೊಳಾಕ ನಾನು ಹತ್ತರಿಂದ ಹನ್ನೆರಡು ಹೆಸರು ಬೆಳ್ಳುಳ್ಳಿ ತೊಗೊಂಡೇನಿ ಐದು ಹಸಿ ಮೆಣಸಿನ್ಕಾಯಿ ತೊಗೊಂಡು ಚೆಂದಾಗೆ ಪೇಸ್ಟ್ ಮಾಡ್ಕೊಳಾತೇನೆ ಹಸಿ ಖಾರ ಇದ್ರೆ ನೀವು ಅದನ್ನು ಕೂಡ ಹಾಕೋಬೋದು ನಾನು ಆಲ್ರೆಡಿ ಹಸಿ ಖಾರ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೊಂಡೇನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಿಮ್ಗೆ ಸಿಕ್ತೈತಿ ಹಸಿ ಖಾರ ಹೆಂಗೆ ಮಾಡೋದು ಅಂತ ಹೇಳಿ ನೋಡಿರಿ ಇಷ್ಟು ಕುಟ್ಕೊಂಡ್ರೆ ಸಾಕು ಸ್ವಲ್ಪ ಕಲ್ಲುಪ್ ಸೇರಿಸ್ಕೊಂಡು ಕುಟ್ಕೊಂಡ್ರೆ ಇನ್ನೂ ಚಲೋ ಪೇಸ್ಟ್ ಆಗ್ತತಿ ಟೇಸ್ಟೂ ಚಲೋ ಬರ್ತೈತಿ ನೀವು ಮಿಕ್ಸಿ ಒಳಗೆ ಬೇಕಾದ್ರೂ ಈ ಥರ ಪೇಸ್ಟ್ ಮಾಡ್ಕೋಬೋದು ಅದಾದಮೇಲೆ ನೋಡ್ರಿ ಈಗ ಮೂರು ವಿಜಲ್ ಕುದಿಸ್ಕೊಂಡಾಯಿತು ಹೆಸರು ಕಾಳುನು ಕುದ್ದವು ಈ ಥರ ಕಾಳು ಕಾಳನ್ನ ಇರಬೇಕು ನಾವು ಮೇಲೂ ನೋಡ್ರಿ ಪ್ರೆಸ್ ಮಾಡಿದ್ರೆ ನೋಡ್ರಿ ಈ ಥರ ಇದಾಗಬೇಕು ಪೀಸ್ ಪೀಸ್ ಥರ ಆಗಬೇಕು ಫುಲ್ ಒಂಥರ ಹಿಟ್ಟಿಟ್ಟು ಥರ ಆಗಬಾರ್ದು ಎರಡರಿಂದ ಮೂರು ವಿಜಿಲ್ ಕೂಗಿಸ್ಕೊಂಡ್ರೆ ಇಷ್ಟು ಕುದ್ದೆ ಕುದಿತಾವು ನೆಕ್ಸ್ಟ್ ಈಗ ಒಗ್ಗರಣೆಗೆ ನಾನು ದೊಡ್ಡ ಚಮಚಾದಷ್ಟು ಎಣ್ಣೆ ಹಾಕ್ಕೊಳ್ಳ್ತೇನೆ ಅದಾದಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಹಾಗೆ ಒಂದು ಹೆಸರು ಕರಿಬೇವನ್ನ ನಾನು ಹಾಕ್ಕೊಳ್ಳಾತೇನೆ ಈರುಳ್ಳಿನ ಚೆಂದಾಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಬೇಕು ನೋಡ್ರಿ ಈ ಥರ ಜಸ್ಟು ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡಿಕೊಂಡ್ರೆ ಸಾಕು ಅದಾದಮೇಲೆ ನಾನು ಆಗಲೇ ಕುಟ್ಕೊಂಡು ಇಟ್ಕೊಂಡಿದ್ನಲ್ಲ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟು ಅದನ್ನು ಹಾಕ್ಕೊಳ್ಳಾತನಿ ಹಸಿ ಖಾರ ಚಂದಗೆ ಖಾರ ಬಿಡಬೇಕು ಒಗ್ಗರಣೆ ಒಳಗೆ ಹಾಗಾಗಿ ಒಂದು ನಿಮಿಷ ಚೆನ್ನಾಗೆ ನಾವು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಅರ್ಧ ಚಮಚ ಅರಿಶಿನ ನೆಕ್ಸ್ಟ್ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳುತ್ತೇನೆ ಅದಾದಮೇಲೆ ಮೂರು ಕಟ್ಟು ನಾನು ಸಬ್ಬಸಿಗೆ ಸೊಪ್ಪನ್ನು ಚೆನ್ನಾಗೆ ತೊಳೆದು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ಅದನ್ನು ಸೇರಿಸ್ಕೊಳತನಿ ಒಗ್ಗರಣೆ ಒಳಗೆ ಒಂದು ನಿಮಿಷ ಚೆಂದಗೆ ಫ್ರೈ ಮಾಡ್ಕೋಬೇಕು ಸಬ್ಬಸಿಗೆ ಸೊಪ್ಪನ್ನು ಲೈಟಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಈಗ ಒಂದು ನಿಮಿಷ ಆದಮೇಲೆ ನಾನು ಆಗಲೇ ಹೆಸರು ಕಾಳನ್ನು ಕುದಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಳತ್ತೇನೆ ನೀರಿನ ಸಮೇತ ಇದಕ್ಕಿಂತ ಜಾಸ್ತಿ ನೀರಿದ್ರೆ ಹಾಕ್ಕೋಬೇಡ್ರಿ ಯಾಕಂದರೆ ನೀರು ನೀರಾಗಿ ಬಿಡ್ತದೆ ಪಲ್ಯ ಹಾಗಾಗಿ ನಿಮ್ಗೆ ಇಷ್ಟು ನೀರು ನೀರು ಪಲ್ಯ ಬೇಡ ಅಂದರೆ ಸ್ವಲ್ಪ ನೀರನ್ನು ಕಮ್ಮಿ ಮಾಡಿಕೊಂಡು ಹೆಸರು ಕಾಳನ್ನು ಹಾಕ್ಕೋರಿ ಈಗ ಎಂಟು ನಿಮಿಷ ನಾನು ಸಣ್ಣ ಉರಿಯೊಳಗೆ ಸಬ್ಬಸಿಗೆ ಪಲ್ಯನ ಕುದಿಸ್ಕೊಳಾಕತ್ತೇನೆ ಇದು ರೊಟ್ಟಿ ಚಪಾತಿ ಮತ್ತು ಬಿಸಿ ಅನ್ನೋದ್ರ ಜೊತೆ ಮಸ್ತ್ ಕಾಂಬಿನೇಷನ್ ಅಂತ ಹೇಳ್ಬೋದು ಭಾಳ ರುಚಿ ಇರ್ತೈತಿ ಈಗ ಎಂಟು ನಿಮಿಷ ಆಯ್ತು ನೋಡಿರಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗೈತಿ ಚಂದಾಗಿ ಕುದ್ದತಿ ಪಲ್ಯ ನೀವು ಬೇಕು ಅಂದ್ರೆ ಇನ್ನೊಂದೆರಡು ನಿಮಿಷ ಕುದಿಸ್ಕೋಬಹುದು ಇಷ್ಟು ನಿಮ್ಗೆ ನೀರ್ ನೀರು ಬೇಡ ಪಲ್ಯ ಅಂದ್ರೆ ಮೇನ್ ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ನು ಈ ಸಬ್ಬಸ್ಗೆ ಪಲ್ಯ ಮೊಸರು ಚಟ್ನಿ ಪುಡಿ ಹಚ್ಕೊಂಡು ತಿಂದ್ಬಿಟ್ರಂತೂ ಮಸ್ತ್ ಟೇಸ್ಟ್ ಇರ್ತೈತಿ ಹಂಗೆ ಕಟಕ್ ರೊಟ್ಟಿಗೂ ಅಷ್ಟೇ ಟೇಸ್ಟ್ ಇರ್ತೈತಿ ಸೊ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಡಿಫ್ರೆಂಟ್ ಆಗಿರೋ ಸಬ್ಬಸ್ಗೆ ಪಲ್ಯ ರೆಸಿಪಿನ ನಿಮಗೆಲ್ಲ ಇಷ್ಟ ಆಗೈತಿ ಅಂತ ಅಂದ್ಕೊಳ್ತೇನೆ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಹಾಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ನೀವು ಕೂಡ ಒಮ್ಮೆ ಟ್ರೈ ಮಾಡ್ರಿ ಮತ್ತೆ ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೊತೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ